ತುಂಬಾನೇ ಖುಷಿ ಆಗ್ತಾ ಇದೆ. ಇಷ್ಟು ಜನ ನೋಡಿ ನನಗೆ ತುಂಬ, ಯಾಕಂದರೆ ಇದು ಡಿ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್ ಅಲ್ವಾ, ನಾನು ಅವ್ರ ಫ್ಯಾನ್ಸ್ ಆಗಿ ನಾನು ಸಿನಿಮಾ ನೋಡೋಕೆ ಬಂದಿದ್ದೀನಿ. ಈ ಕ್ರೌಡ್ ನೋಡಿ ತುಂಬಾನೇ ಖುಷಿ ಆಗಿದೆ ನನಗೆ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ, ಎಲ್ಲಿ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇನ್ನೂ ಒಂದು ಸಾರಿ ಅಲ್ಲ 10 ಸಾರಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಅದು ಹೌದು, ನಿಜ ಅದು ನಿಜಾನೇ. ಇದು ನಮ್ಮದೊಂದು ಕನ್ನಡ ಫ್ಯಾನ್, ಕನ್ನಡ ಫ್ಯಾನ್ಸ್ಗೋಸ್ಕರನೇ ಇರುವಂಥ ಥಿಯೇಟ್ರ್ ಇದು. ಪ್ರಸನ್ನ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿ ಹೋಗಿದ್ದಾವೆ. ಈ ಶಾಸ್ತ್ರಿ ಇರ್ಬೋದು ಹಿಂದೆ ಕಡೆ ಎಲ್ಲ ಸಿನಿಮಾ ಚೆನ್ನಾಗಿ ಹೋಗಿದೆ. ಇದು ಚೆನ್ನಾಗಿ ಕ್ರೌಡ್ ಆಗ್ತಾ ಇದೆ, ಇನ್ನು ಜನ ಬರ್ತಾನೇ ಇದ್ದಾರೆ. ಆದಷ್ಟು ಶೋಸ್ ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲ ಆಲ್ಮೋಸ್ಟ್ 3 ದಿನ ಮುಂದೆನೇ ಹೌಸ್ಫುಲ್ ಆಗಿತ್ತು ಥಿಯೇಟ್ರ್ ಇದು ಬುಕ್ಕಿಂಗ್ ಅಲ್ಲಿ, ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಹೌಸ್ಫುಲ್ ಆಗಿತ್ತು. ಈಗ ಇನ್ನು ಈಗ 10 ಶೋ ಕೂಡ ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿದೆ. ಆದಷ್ಟು ಶೋಸ್ ಜಾಸ್ತಿ ಮಾಡಬೇಕು ಅಂತ. ಇಲ್ಲಿ ಕೃಷ್ಣ ಪ್ರಣಯಸಕ್ಕೆ ಓಡ್ತಾ ಇರೋದ್ರಿಂದ ಒಂದೆರಡು ಶೋ ಅವ್ರಿಗೂ ಇದೆ ಕಲೆಕ್ಷನ್, ಚೆನ್ನಾಗಿದೆ ಅದನ್ನು. ಹಂಗಾಗಿ ನಮ್ಮ ಕನ್ನಡ ಸಿನಿಮಾಗಳು ಬೆಳಿಬೇಕು ಅಷ್ಟೇ ಅಲ್ವಾ. 2003 ನಾನು ಆಗ ಕೇರ್ಪುರಂ ಕೃಷ್ಣ ಥಿಯೇಟ್ರಲ್ಲಿ ನೋಡಿದ್ದೆ ನಾನು ಈ ಸಿನಿಮಾ ರಿಲೀಸ್ ಆದಾಗ 2001 3 ಹೌದು. ಆವಾಗ ಆವಾಗ ಏನಿತ್ತು ಅದಕ್ಕಿಂತ ಜಾಸ್ತಿ ಇದೆ ಈಗ ಕ್ರೇಜ್. ಇನ್ನೊಂದೇನಂದ್ರೆ 2K ಕಿಡ್ಸ್ ಎಲ್ಲ ಯಾರು ಆಗ ನೋಡಿರಲ್ಲ ಅನ್ಸ್ಕೊಂಡಿರ್ತೀನಿ, ಈಗ ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ ಅದನ್ನೆಲ್ಲ. ನಾನು ಈಗ ಬಂದಿತ್ತು, ನಾನು ಈಗ 10 ಶೋ ನಾನು ನೋಡ್ತಾ ಇದ್ದೀನಿ ನೋಡೋಣ ಅಂತ. ಸರ್ ಈಗ ಎಲ್ಲ ಆಲ್ಮೋಸ್ಟ್ ಒಂದು 50 ಥಿಯೇಟರ್ ಆಗಿದೆ, ಇನ್ನೂ ಶೋಸ್ ಕೇಳ್ತಾನೆ ಇದ್ದಾರೆ. ಥಿಯೇಟರ್ಗಳೆಲ್ಲ ಇನ್ನೂ ಹಾಕ್ಬೇಕು ಕೆಲವು ಕಡೆ, ದಾವಣಗೆರೆ, ದುರ್ಗ ಮತ್ತು ಹೊಸಪೇಟೆ, ಬಳ್ಳಾರಿ, ತುಮಕೂರು, ಕೋಲಾರ ಆ ಕಡೆ ಕೊಟ್ಟಿಲ್ಲ, ಅದೆಲ್ಲ 6 ತಾರೀಕು ಕೊಡ್ತಾ ಇದ್ದೀವಿ. ನಾನು ಈ ಸಿನಿಮಾ ಒಂದು 10 ಸಾರಿ ನೋಡಿರ್ತೀನಿ, ಅದೇ ನನಗೆ ಒಂದು ಇದು. ಇಲ್ಲ ನನಗೆ ಆ ಥರ ಯಾವುದು ನೆಗೆಟಿವ್ ಥಾಟ್ಸ್ ಏನು ಬಂದಿಲ್ಲ, ಸಿನಿಮಾ ಸಿನಿಮಾ ಅಷ್ಟೇ ಅಲ್ವಾ. ಓಕೆ, ಥ್ಯಾಂಕ್ ಯು.